ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೆಡಿಟೇಷನ್ 365 77th ಡೇ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PMC ಪಿರಮಿಡ್ ವರ್ಲ್ಡ್ ಫೌಂಡೇಶನ್, PSSM ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಇಷ್ಟೊಂದು ಕನ್ಫ್ಯೂಷನ್ಸ್ ಇದೆ ಈ ಪ್ರಪಂಚದಲ್ಲಿ, ಇಷ್ಟೊಂದು ಕನ್ಫ್ಯೂಷನ್ಸಲ್ಲಿ ಸರಿಯಾದ ಗುರು, ಸರಿಯಾದ ಧ್ಯಾನ, ಸರಿಯಾದ ಧ್ಯಾನ ವಿಧಾನ ನಮಗೆ ಸಿಕ್ಕಿದೆ. ಬಾಕಿ ಮಿಕ್ಕಿದ ಒಂದೇ ಇದೆ, ಏನು ಅಂದರೆ ಸಾಧನೆ. ಸುಮ್ಮನೆ ಕೂತ್ಕೊಂಡು ಕೇಳಿದರೆ ಏನೂ ಬರಲ್ಲ. ಧ್ಯಾನ ಸಾಧನೆ ನೀವು ಮಾಡಿದರೆ ಮಾತ್ರ ಅದು ನಿಮಗೆ ಒಂದು ಫೌಂಡೇಶನ್ ಆಗುತ್ತೆ. ಇಂಟ್ಯೂಷನಲ್ ಪ್ಲೇನ್, ಮೆಂಟಲ್ ಪ್ಲೇನ್ ಅಂತಾರೆ. ಅಂದರೆ ಇದು ಫಿಸಿಕಲ್ ಪ್ಲೇನು, ಎಮೋಷ್ನಲ್ ಪ್ಲೇನು, ಮೈಂಡ್ ಪ್ಲೇನ್, ಇಂಟ್ಯೂಷನಲ್ ಪ್ಲೇನ್ ಅಂತ ಇದೆ. ನಾವು ನಮ್ಮ ಎಮೋಷನ್ಸನ್ನು ದಾಟಿ, ಆಲೋಚನೆಗಳನ್ನು ದಾಟಿ ನಮ್ಮ ಆತ್ಮದಿಂದ ಮೆಸೇಜಸ್ಸು, ಗೈಡೆನ್ಸು ತಗೊಳ್ಳೋದು ಶುರು ಮಾಡಬೇಕು. ಆವಾಗ ನಾವು ರಿಯಲ್ ಮಾಸ್ಟರ್ಸ್. ನಿನ್ನೆ PCSB ಸೆಷನಲ್ಲಿ ಒಬ್ಬ ಮೇಡಮ್ ಕೇಳ್ತಾ ಇದ್ರು, ದಾನ ಧರ್ಮ ಬಗ್ಗೆ ಮಾತಾಡಿದ್ದೀನಿ, ಯಾರು ಕೊಡಬೇಕು, ಯಾರು ಕೊಡಬಾರದು, ಕೊಟ್ಟರೆ ಕರ್ಮ ಬರುತ್ತಾ, ಯಾವುದು ಧರ್ಮ ಯಾವುದು ಕರ್ಮ, ತುಂಬ ಕನ್ಫ್ಯೂಷನ್ ಇದೆ ಅಂತ ಅವ್ರು ಕೇಳಿದ್ರು. ಅದಕ್ಕೆ ನಾನೊಂದೇ ಆನ್ಸರ್ ಕೊಟ್ಟಿದ್ದೀನಿ. ಭಾವನೆಗಳಿಂದ, ಆಲೋಚನೆಗಳಿಂದ ನಾವು ಮಾಡಿದರೆ ಏನೋ ಒಂದು ತಪ್ಪಾಗ್ಬೋದು, ಕರ್ಮ ಸೇರ್ಬೋದು. ಆದರೆ ಆತ್ಮದಿಂದ, ಇಂಟ್ಯೂಷನಿಂದ ಒಂದು ಮೆಸೇಜ್ ತಗೊಂಡು ನಾವು ಒಂದು ವರ್ಕ್ ಮಾಡಿದರೆ ಅದು ಯಾವಾಗಲೂ ತಪ್ಪಾಗಲ್ಲ. ಯಾಕೆ ಅಂದರೆ ಆತ್ಮದೃಷ್ಟಿಯಿಂದ ನಾವು ನೋಡಿ ಮಾಡಿರೋದು ಯಾವುದೇ ಒಂದು ಕೆಲಸ ಆಗಲಿ ಅದು ಧರ್ಮ ಆಗುತ್ತದೆ, ಕರ್ಮ ಅದಕ್ಕೆ ಸೇರಲ್ಲ. ಅರ್ಜುನರು ಇಲ್ಲ, ನಾನು ಯುದ್ಧ ಮಾಡಲ್ಲ, ಅವರೆಲ್ಲ ನಮ್ಮ ರಿಲೇಟಿವ್ಸು, ನಮ್ಮ ಗುರುಗಳು ಅಂತ ಹೇಳಿದ ತಕ್ಷಣ ಕೃಷ್ಣ ಪರಮಾತ್ಮ ಒಂದೇ ಹೇಳಿದರು, ನೀವು ಮನೋದೃಷ್ಟಿಯಿಂದ ನೋಡ್ತಾ ಇದೆಯಾ, ಅವರು ಎಲ್ಲರೂ ಆಲ್ರೆಡಿ ತೀರೋಗಿದ್ರು, ನೀವು ಒಂದು ಆ್ಯರೋ ಬಿಡಬೇಕಷ್ಟೇ, ಅವ್ರ ಆಸ್ಟ್ರಲ್ ಬಾಡೀಸ್ ಎಲ್ಲ ಆಲ್ರೆಡಿ ಹೋಯಿತು, ಬರೀ ಒಂದು ಆ್ಯರೋ ಬಿಡಬೇಕಷ್ಟೇ, ಇದು ಕ್ಷತ್ರಿಯ ಧರ್ಮ. ಅಲ್ಲಿ ಯುದ್ಧದಲ್ಲಿ ಅರ್ಜುನ ಏನು ಮಾಡಬೇಕಂದ್ರೆ ಅವನು ಧರ್ಮ ಮಾಡಬೇಕು. ಆದರೆ ಆ ಧರ್ಮ ಕರೆಕ್ಟಾ ರಾಂಗ ಗೊತ್ತಾಗ್ತಾ ಇಲ್ಲ ಅರ್ಜುನಕ್ಕೆ. ಯಾಕೆಂದರೆ ಅವ್ರಿಗೆ ಮನೋದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಆತ್ಮದೃಷ್ಟಿಯಿಂದ ನೋಡಿದರೆ ಅದು ಕೃಷ್ಣನಿಗೆ ಸಾಧ್ಯ. ಯಾಕೆ? ಕೃಷ್ಣರು ಒಬ್ಬ ಯೋಗೀಶ್ವರ, ಧ್ಯಾನೀಶ್ವರ. ಅವಾಗ ಅರ್ಜುನಕ್ಕೆ ಹೇಳ್ತಾರೆ, ತಸ್ಮಾತ್ ಯೋಗಿ ಭವ ಅರ್ಜುನ. ಆತ್ಮದೃಷ್ಟಿಯಿಂದ ನೀವು ನೋಡಿದರೆ ಯಾವುದು ಧರ್ಮ ಯಾವುದು ಕರ್ಮ ನಿಮಗೆ ಅರ್ಥ ಆಗುತ್ತದೆ, ಯಾವುದು ಮಾಡಬೇಕು ಮಾಡಬಾರದು ನಮಗೆ ಅರ್ಥ ಆಗಿದೆ. ದ ಬಿಗ್ಗೆಸ್ಟ್ ಕ್ವಶನ್, ಎಲ್ಲರಿಗೆ ಒಂದು ಪ್ರಶ್ನೆ ಏನಂದರೆ ಎಸ್ ಆರ್ ನೋ, ಯಾವಾಗ ಮಾಡಬೇಕು, ಮಾಡಬೇಕಾ ಮಾಡಬಾರ್ದ, ಇದು ಎಲ್ಲರಿಗೂ ಎಲ್ಲ ವಿಷಯದಲ್ಲಿ ಒಂದು ಕನ್ಫ್ಯೂಷನ್ ಬರ್ತಾನೆ ಇರುತ್ತದೆ. ಇದಕ್ಕೆ ಸೊಲ್ಯೂಷನ್ ಏನು? ಈಗ ನಿನ್ನೆ ಟಾಪಿಕಲ್ಲಿ, ದಾನ ಧರ್ಮದಲ್ಲಿ ಬ್ಲಡ್ ಡೊನೇಟ್ ಮಾಡಬೇಕಾ ಬಾರದ, ಕಣ್ಣನ್ನೋದು ಡೊನೇಟ್ ಮಾಡಬೇಕಾ ಮಾಡಬಾರ್ದ, ಒಂದು ಬ್ಲಡ್ಡು ಡೊನೇಟ್ ಮಾಡಬೇಕಾ ಮಾಡಬಾರ್ದ, ಇಡೀ ಯಾವಾಗ್ನೂ ಎಲ್ಲಿ ನೋಡಿದ್ರೂ ಒಂದು ಕನ್ಫ್ಯೂಷನ್ಸ್. ಕನ್ಫ್ಯೂಷನ್ಸ್ ಅನ್ನೋದು ಯಾವಾಗ್ಲೂ ಬರಬಾರದು, ಯಾವಾಗ್ಲೂ ಕ್ಲಾರಿಟಿ ಇರಬೇಕು. ಆತ್ಮದೃಷ್ಟಿಯಿಂದ ನಾವು ನೋಡಿದರೆ ಯಾವುದು ಕನ್ಫ್ಯೂಷನ್ ಇರಲ್ಲ. ನಾನು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಮನಸ್ಸನ್ನು ಉಪಯೋಗಿಸಲ್ಲ. ಸುಮ್ಮನೆ ನಾವು ಕೂತ್ಕೊಂಡಿದ್ರೆ ಆತ್ಮದಿಂದ ನಮಗೊಂದು ಇಂಟ್ಯೂಷನ್ ಮೆಸೇಜ್ ಬರುತ್ತೆ, ಅದನ್ನು ಫಾಲೋ ಮಾಡಿ ನೀವು ಹೋಗಿದ್ರೆ ಸಾಕು, ಡೆಸಿಷನ್ ಯಾವಾಗ್ಲೂ ಕರೆಕ್ಟಾಗಿರುತ್ತದೆ, ಅದು ಧರ್ಮ ಆಗುತ್ತದೆ ಕರ್ಮ ಆಗಲ್ಲ. ಆ ಒಂದು ಸ್ಥಿತಿ ನಮಗೆ ಬರಬೇಕು ಅಂದರೆ ಏನು ಮಾಡಬೇಕು? ಇಂಟೆನ್ಸಿವ್ ಮೆಡಿಟೇಷನ್. ಎಷ್ಟು ಗಂಟೆ ನಾವು ಧ್ಯಾನ ಮಾಡ್ತಿರೋ ಅನ್ನೋದು ಮುಖ್ಯ ಅಲ್ಲ, ದ ಕ್ವಾಲಿಟಿ ಆಫ್ ಮೆಡಿಟೇಷನ್ ಅದು ಇಂಪಾರ್ಟೆಂಟ್. ನಾನು ನೈಟೆಲ್ಲ ಮೆಡಿಟೇಷನ್ ಮಾಡಿದ್ದೀನಿ, 5 ಗಂಟೆ ಮಾಡಿದ್ದೀನಿ, 6 ಗಂಟೆ ಮಾಡಿದ್ದೀನಿ, ಆದರೆ ಎಚ್ಚರಿಕೆ ಇಲ್ಲ, ಅದು ಮಲ್ಕೊಂಡಿದ್ದೀನಾ ಧ್ಯಾನನಾ, ಈ ಕನ್ಫ್ಯೂಷನ್ ಎಲ್ಲರಿಗಿದೆ. ಇಂಟೆನ್ಸಿವ್ ಮೆಡಿಟೇಷನ್ ಯಾರು ಮಾಡ್ತಾರೋ ಅದು 10 ನಿಮಿಷ ಆಗ್ಬೋದು, 50 ನಿಮಿಷ ಆಗ್ಬೋದು, 1 ಗಂಟೆ ಆಗ್ಬೋದು, ಆ ಇಂಟೆನ್ಸಿವ್ ಮೆಡಿಟೇಷನಲ್ಲೇ ಗ್ರೋತ್ ಇದೆ. ಈಗ ಒಂದು ಹುಡುಗ ಓದ್ತಾನು, 1 ಅವರ್ ಫುಲ್ ಕಾನ್ಸಂಟ್ರೇಷನ್ ಇಟ್ಟು ಓದ್ತಾನು, ಅವನಿಗೆ ಸಕ್ಸಸ್ ಬರುತ್ತೆ. ಇನ್ನೊಬ್ಬನು ಬುಕ್ ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ತಾನೆ ನೈಟ್ ಅಂತ, ಅವನಿಗೆ ಏನು ಬರಲ್ಲ. ಸಂಗೀತ ಪ್ರಾಕ್ಟೀಸ್ನು ಹಂಗೆ, ಡೈಲಿ 1 ಅವರ್ ಪ್ರಾಕ್ಟೀಸ್ ಮಾಡಿದ್ರೂ ಸಂಪೂರ್ಣವಾಗಿ ಅಲ್ಲಿ ಮನಸ್ಸನ್ನು ಇಟ್ಟು ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಟು ನೀವು ಮಾಡಿದರೆ ಅವಾಗ ನಿಮಗೆ ಅಭ್ಯಾಸ ಆಗುತ್ತದೆ. ಸುಮ್ಮನೆ ಏನೋ ಮಾಡಬೇಕು ಮಾಡಬೇಕು ಅಂತ 5 ಗಂಟೆ 6 ಗಂಟೆ ಮಾಡಿ ನಾನು ಮಾಡಿದ್ದೀನಿ ಅಂದರೆ ರಿಸಲ್ಟ್ ಬರಲ್ಲ. ಆ ಥರ ಇಂಟೆನ್ಸಿವ್ ಮೆಡಿಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ ಇಂಟೆನ್ಸಿವ್ನೆಸ್ ಯಾವಾಗ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ನೀವು ಏನು ಕೆಲಸ ಮಾಡ್ತಾ ಇದೀವಿ ಆ ಕೆಲಸ ಬಗ್ಗೆ ನಿಮಗೆ ಸಂಪೂರ್ಣ ಜ್ಞಾನ ಇರಬೇಕು. ಯಾಕೆ ನಾನು ಮಾಡ್ತಾ ಇದ್ದೀನಿ, ಬೇರೆ ಒಬ್ಬರು ಫೋರ್ಸ್ ಮಾಡಿದರೆ
ಆ ಫೋಕಸ್ಸು, ಕಾನ್ಸಂಟ್ರೇಷನ್, ಸಿನ್ಸಿಯಾರಿಟಿ ಬರಲ್ಲ. ಯಾವಾಗ ನೀವು ಇಂಟೆನ್ಸಿವ್ ಮೆಡಿಟೇಷನ್ ಮಾಡ್ತಿರೋ ಆವಾಗ ರಿಸಲ್ಟ್ಸ್ ಬರುತ್ತೆ, ಆವಾಗ ನಿಮಗೆ ಇಂಟ್ಯೂಷನ್ ಆಕ್ಸೆಸ್ ಬರುತ್ತೆ. ಆವಾಗ ನಿಮ್ಗೆ ಯಾವಾಗೂ ಕನ್ಫ್ಯೂಷನ್ ಇರಲ್ಲ, ಏನು ಮಾಡಬೇಕು ಮಾಡಬಾರ್ದು ಅನ್ನೋದು 100% ಕ್ಲಾರಿಟಿ ಇರುತ್ತೆ. ಆ ಇಂಟೆನ್ಸಿವ್ ಮೆಡಿಟೇಷನ್ ಮಾಡಿ, ಗ್ರೂಪ್ ಮೆಡಿಟೇಷನ್ಸ್ ಮಾಡಿ, ಉನ್ನಮೆ ದಿಸೆಗಳು ಧ್ಯಾನ ಮಾಡಿ, ಒಂದು ಯಜ್ಞಗಳು ಯಾವಾಗ ನಡೆಯುತ್ತದೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.